ಹಾಯ್ ಅಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿಮನೆ ಅಡುಗೆ. ಇವತ್ತು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಈ ದೇವಿಗೆ ಪ್ರಿಯವಾದಂತಹ ಕೇಸರಿ ಬಾತು ಅಥವಾ ಹೆಸರು ಕಾಳು ಉಸ್ಲಿನ ನಾವು ನೈವೇದ್ಯ ಮಾಡಬೇಕಾಗುತ್ತೆ. ನಾನು ಕೇಸರಿ ಬಾತನ್ನು ಮಾಡಿದ್ದೆ, ಅದನ್ನು ನಿಮ್ಮ ಜೊತೆನೂ ಸಹ ಶೇರ್ ಮಾಡಿಕೊಂಡಿದ್ದೀನಿ. ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಈ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೇಸರಿ ಬಾತ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿ, ಸ್ವಲ್ಪ ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು ಕಾಲು ಭಾಗಷ್ಟು ಅನಾನಸನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು 3 ಟೇಬಲ್ ಸ್ಪೂನಷ್ಟು ಅರ್ಜಿನ ತೊಗೊಂಡಿದ್ದೀನಿ. ಒಂದು ಬೌಲು ರವೆಗೆ 2 ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 to 2 ನಾವು ತೊಗೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ಕೇಸರಿ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು 2 ಕಪ್ ಆಗೋವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 2 ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಂಡು 2 ಕಪ್ ಆಗೋವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ತಳ ಹಿಡಿಯುತ್ತೆ ಸಕ್ಕರೆ, ಹಾಗಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ತೊಗೊಂಡಿರೋ ಅಂಥ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ನಿಮಗೆ ಯೆಲ್ಲೋ ಕಲರ್ ಇಷ್ಟ ಆದರೆ ಯೆಲ್ಲೋನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೇಸರಿ ಕಲರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಕಟ್ ಮಾಡಿಟ್ಟಿರೋ ಅಂಥ ಅನಾನಸನ್ನ ಹಾಕ್ಕೊಳ್ತಾ ಇದ್ದೀನಿ. ಅನಾನಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಬಾಳೆಹಣ್ಣನ್ನ ಯೂಸ್ ಮಾಡ್ಕೊಬೋದು. ಅದು ಬೇಡ ಅಂತ ಅಂದರೆ ನೀವು ಪೈನಾಪಲ್ ಕ್ರಷ್ನ ಸಹ ಯೂಸ್ ಮಾಡ್ಕೊಳ್ಬೋದು. ಪೈನಾಪಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಈ ಥರ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕೇಸರಿ ಬಾತ್ನ ತುಂಬ ವೆರೈಟಿಯಾಗಿ ಮಾಡ್ತಾರೆ, ನಾನು ತುಂಬ ಡಿಫ್ರೆಂಟಾಗಿ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು. ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ. ಇಂಗ್ರೀಡಿಯೆಂಟ್ಸಲ್ಲಿ ಸಹ ನಾನು ತೋರಿಸಿರಲಿಲ್ಲ. ಈ ಥರ ಒಂದು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ತೊಗೊಂಡಿರೋ ಅಂಥ ರವೆನ ಹಾಕ್ಕೊಂಡು ತುಪ್ಪ ಮತ್ತು ಅರ್ಜಿನ ಹಾಕ್ಕೊಳ್ಳಿ. ನೀವು ಬೇಕು ಅಂತ ಅಂದರೆ ತುಪ್ಪ ಅರ್ಜಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಆಯಿಲ್ನ ಸಹ ಯೂಸ್ ಮಾಡ್ಕೊಬೋದು. ಫ್ರೆಶ್ ಆಗಿರುವಂಥ ಆಯಿಲ್ನ ಆ್ಯಡ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನ ಆನ್ ಮಾಡ್ಕೊಳ್ಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನೀವು ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿರೋದ್ರಿಂದ ಗಂಟೇನಾಗೋದಿಲ್ಲ. ನೋಡಿ, ಈ ಥರ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಅರ್ಜಿ ಮತ್ತು ರವೆಗೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸಣ್ಣದಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೇಸರಿ ಬಾತು ತುಂಬ ಈಸಿ, ತುಂಬ ಸಾಫ್ಟಾಗಿ ಈ ರೆಸಿಪಿನ ಮಾಡ್ಕೊಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಪದೇ ಪದೇ ನೀವೇ ಇದೇ ಥರ ಮಾಡ್ಕೊಂಡು ತಿಂತೀರಾ. ಮಧ್ಯೆ ಮಧ್ಯೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸು ದ್ರಾಕ್ಷಿ ಚೆನ್ನಾಗಿ ಪಫ್ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ರವೆ ಒಂದು ಅರ್ಧ ಭಾಗ ಬೇಯಬೇಕು, ಆವಾಗಷ್ಟೇ ಅದು ದ್ರಾಕ್ಷಿ ಪಫ್ ಆಗೋದು. ನಾವು ಆ ದ್ರಾಕ್ಷಿ ಪಫ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ರವೆ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ಆವಾಗ ತಳ ಹಿಡಿಯುವಂಥ ಚಾನ್ಸ್ ಇರುತ್ತೆ. ಮಧ್ಯೆ ಮಧ್ಯೆ ಚೆನ್ನಾಗಿ ಕೈ ಆಡ್ಕೊಳ್ತಾ ಇರಿ. ನೋಡಿ, ಈ ಅದಕ್ಕೆ ರವೆ ಆಗುತ್ತೆ. ರವೆ ಒಂದು ಅರ್ಧ ಭಾಗದಷ್ಟು ಬೆಂದು ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ, ಆವಾಗ ನಾವು ದ್ರಾಕ್ಷಿ ಪಫ್ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ ನಾನು. ನಾವು ಹಾಕಿರುವಂಥ ದ್ರಾಕ್ಷಿ ಈ ಥರ ಚೆನ್ನಾಗಿ ಉಬ್ಬಿ ಬಂದಿದ್ರೆ ಇವಾಗ ರವೆ ಆಗಿದೆ ಅಂತೇಳಿ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಮೊದಲೇ ಪಾಕ ಮಾಡಿಟ್ಟಿರುವಂಥ ಸಕ್ಕರೆ ಪಾಕನ ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ತೆಳ್ಳವಾಯಿತು ಅಂತ ಭಯಪಡೋದೇನು ಬೇಡ, ಅದು ರವೆ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ. ನೋಡಿ, ಪಾಕ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿಟ್ಟಿನ ಥರ ರವೆ ಏನು ಗಂಟಾಗೋದಿಲ್ಲ. ನೋಡಿ, ಈ ಥರ ನಾವು ತಗೊಂಡಿರೋ ಅಂಥ ಸಕ್ಕರೆ ಪಾಕನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರ್ ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ಇವಾಗ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆ ಆಗಿತ್ತು ಅಂತೇಳಿ ಈ ಟೈಮಲ್ಲಿ ಸ್ವಲ್ಪ ಫುಡ್ ಕಲರ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾ ಇರಿ. ಅದು ಒಂದು ಕುದಿ ಬರುತ್ತಲ್ಲ ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಅರ್ಧ ಭಾಗ ಬೆಂದಿರುತ್ತೆ, ಇನ್ನು ಅರ್ಧ ಭಾಗ ಇವಾಗ ಬೇಯುತ್ತೆ ನೋಡಿ. ಈ ಥರ ತಳದಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಥರ ಒಂದು ಕುದಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಒಮ್ಮೆ ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಿ. ಒಂದು ಎರಡು ನಿಮಿಷ ಆದಮೇಲೆ ಸಾಫ್ಟಾಗಿ ಕ್ರೀಮಿಯಾಗಿರುವಂಥ ಕೇಸರಿ ಬಾತು ಸಿಗುತ್ತೆ ನೋಡಿ. ಇವಾಗ ಒಂದು ಎರಡು ನಿಮಿಷ ಆಗಿದೆ, ನಾನು ಪ್ಲೇಟ್ನ ತೆಗೆದು ನೋಡ್ತಾ ಇದ್ದೀನಿ ನೋಡಿ. ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಸಾಫ್ಟ್ ಆಗಿರುವಂಥ ಬಿಸಿ ಬಿಸಿ ಆಗಿರುವಂಥ ಕೇಸರಿ ಬಾತು ರೆಡಿಯಾಗುತ್ತೆ. ಈ ರೆಸಿಪಿ ಮಾಡೋದು ತುಂಬ ಸುಲಭ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನನಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.